ಕಡಪ ತಾಲೂಕಿನ ಕೊಯ್ಲಾ ಗ್ರಾಮದ ಕುದ್ಲೂರಿನಲ್ಲಿ ಯಾವುದೇ ಸಿಮ್ಗೆ ನೆಟ್ವರ್ಕ್ ಸಿಕ್ತಿಲ್ಲ. ದೈನಂದಿನ ಸಂಪರ್ಕ ಹಾಗೂ ಅಂತರ್ಜಾಲ ವಿನಿಯೋಗಕ್ಕೆ ನೆಟ್ವರ್ಕ್ ಇಲ್ಲದೆ ಇರೋದು ಇಲ್ಲಿನ ನಾಗರಿಕರು ಕಂಗಾಲಾಗಿದ್ದಾರೆ. ಇಲ್ಲಿ ಸುಮಾರು 500ರಷ್ಟು ಕುಟುಂಬಗಳು ವಾಸವಾಗಿದ್ದು ಇದೀಗ ಲಾಕ್ಡೌನ್ ಎಫೆಕ್ಟ್ನಿಂದಾಗಿ ಮಕ್ಕಳ ವಿದ್ಯಾಭ್ಯಾಸ ಕೂಡ ಆನ್ಲೈನ್ ಇಂಟರ್ನೆಟ್ ಮೊರೆ ಹೋಗಿರೋದ್ರಿಂದ ಇಲ್ಲಿನ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಕೂಡ ಚ್ಯುತಿ ಬರ್ತಿದೆ. 4 ವರ್ಷಗಳ ಹಿಂದೆ ಸಮಸ್ಯೆಯನ್ನು ವಿವರಿಸಿ ಮಾನ್ಯ ಪ್ರಧಾನಮಂತ್ರಿಯ ಕ್ಷಮಕ್ಕೆ ಪತ್ರ ಬರೆದಿದ್ದು ವಾರವೊಂದರಲ್ಲಿ ಭರವಸೆಯ ಪ್ರತಿಕ್ರಿಯಾ ಪತ್ರ ಬಂದಿತ್ತು. ಆದರೆ ಇದರಿಂದ ಯಾವುದೇ ಪ್ರಯೋಜನವಾಗಿಲ್ಲ, ಶೀಘ್ರ ಪರಿಹಾರ ಕೊಡಿ ಎಂದು 4ನೇ ಬಾರಿಯೂ ಮನವಿ ಪತ್ರ ಕೂಡ ಶಾಸಕರಿಗೆ ಕೊಟ್ಟಾಯಿತು. ಆದರೆ ಯಾವುದೇ ಪ್ರಯೋಜನವಾಗಿಲ್ಲ. ಶಾಸಕರಿಗೆ ಹಾಗೂ ಸಂಬಂಧಪಟ್ಟ ಅಧಿಕಾರಿಗಳ ನಿರ್ಲಕ್ಷ್ಯಗಳೇ ಇಲ್ಲಿನ ಇಂಟರ್ನೆಟ್ಗೆ ನೇರ ಕಾರಣ ಎಂದು ಇಲ್ಲಿನ ಗ್ರಾಮಸ್ಥರು ದೂರುತ್ತಿದ್ದಾರೆ. ತಂತ್ರಜ್ಞಾನ ಯುಗದಲ್ಲಿ ಅಂತರ್ಜಾಲವನ್ನೇ ನೋಡಲಾಗದ ಸ್ಥಿತಿ ನಮ್ಮದು ಎಂದು ಇಲ್ಲಿನ ಜನತೆ ತಮ್ಮ ನೋವನ್ನ ತೋಡಿಕೊಂಡಿದ್ದಾರೆ. ಕಳೆದ ಹಲವಾರು ವರ್ಷಗಳಿಂದ ನಮ್ಮೂರ ಜನರು ನೆಟ್ವರ್ಕ್ ಸಮಸ್ಯೆಯಿಂದ ಪರದಾಟ ಮಾಡ್ತಾ ಇದ್ದಾರೆ. ಯಾವುದೇ ಸಂಪರ್ಕ ಕೂಡ ನೆಟ್ವರ್ಕ್ ಇಲ್ಲದೆ ಇರುವುದರಿಂದ ಸಿಗ್ತಾ ಇಲ್ಲ. ಯಾವುದೇ ಮೊಬೈಲ್ ನೆಟ್ವರ್ಕ್ ಕೂಡ ಈ ಹಳ್ಳಿಯಲ್ಲಿ ಸಿಗ್ತಾ ಇಲ್ಲ. ನಮ್ಮದು ಹಿಂದೂ ಮುಸ್ಲಿಂ ಕ್ರೈಸ್ತರು ಸೇರಿದಂತೆ ಸುಮಾರು 500ರಷ್ಟು ಕುಟುಂಬ ಜೀವಿಸುವಂತಹ ಒಂದು ಹಳ್ಳಿ ಗ್ರಾಮ. ನಾನು ಈ ಜನರ ನಾಡಿ ಮಿಡಿತಗಳನ್ನು ಅರಿತುಕೊಂಡು ಮಾನ್ಯ ಪ್ರಧಾನಮಂತ್ರಿಯವರಿಗೆ 4 ವರ್ಷದ ಹಿಂದೆ ಲೆಟ್ರನ್ನು ಬರೆದಿದ್ದೇನೆ. ಒಂದೇ ವಾರದಲ್ಲಿ ಪ್ರಧಾನಮಂತ್ರಿ ಆಫೀಸಿಂದ ಲೆಟ್ರ್ ಪ್ರತಿಕ್ರಿಯೆಯಾಗಿ ಬಂದಿದೆ ಹೊರತು ಯಾವುದೇ ಅಚೀವ್ಮೆಂಟ್ ಇಲ್ಲಿ ಆಗಲಿಲ್ಲ. ನಂತರ ನಿರಂತರವಾಗಿ 4 ಬಾರಿ ನಮ್ಮ ಶಾಸಕರಿಗೆ ನಾನು ಲೆಟ್ರನ್ನು ಬರೆದಿದ್ದೇನೆ, ನಮ್ಮ ಊರಿನ ಮುಖಂಡರ ಮುಖಾಂತರ ಲೆಟ್ರನ್ನು ಕೊಟ್ಟಿದ್ದೇನೆ. ಆದರೆ ಯಾವುದೇ ಭರವಸೆಗಳೇ ಹೊರತು ಯಾವುದೇ ಟವರ್ನ ಬಗ್ಗೆ ಅಥವಾ ನೆಟ್ವರ್ಕ್ ನಿವಾರಣೆಯ ಬಗ್ಗೆ ಯಾವುದೇ ಡೆವಲಪ್ಮೆಂಟ್ ಇಲ್ಲಿ ಆಗಿಲ್ಲ. ಇವಾಗ ಲಾಕ್ಡೌನ್ ನಿಮಿತ್ತ ಎಲ್ಲ ವಿದ್ಯಾರ್ಥಿಗಳ ಭವಿಷ್ಯ ಕೂಡ ಆನ್ಲೈನಲ್ಲಿ ನಿರ್ಧರಿತವಾಗ್ತಾ ಇದೆ. ಎಲ್ಲ ಕ್ಲಾಸ್ಗಳು ಆನ್ಲೈನಲ್ಲಿ ನಡೀತಾ ಇದೆ. ನಮ್ಮೂರ ಮಕ್ಕಳ ವಿದ್ಯಾಭ್ಯಾಸದ ಬಗ್ಗೆ ತುಂಬ ಬೇಜಾರಾಗ್ತಾ ಇದೆ. ಎಲ್ಲ ಮಕ್ಕಳು ಕೂಡ ಗುಡ್ಡೆಗಾಡುಗಳಿಗೆ ಮನೆಯ ಟ್ಯಾರಿಸ್ ಹಂಚುಗಳಿಗೆಲ್ಲ ಹತ್ತಿ ಮೊಬೈಲನ್ನು ಯೂಸ್ ಮಾಡತಕ್ಕಂಥ ಒಂದು ಕಾಲ ಬಂದಿದೆ. ಆದ್ದರಿಂದ ಹೇಳ್ತಾ ಇರೋದು ಇಷ್ಟೇ, ನಮ್ಮ ಊರಿಗೆ ಯಾವುದೇ ಸಿಮ್ ಆಗ್ಬೋದು, ನೆಟ್ವರ್ಕ್ನ ಅಗತ್ಯಗಳಿವೆ. ಆದ್ದರಿಂದ ಈ ಒಂದು ನಮ್ಮ ಊರಿಗೆ ನೆಟ್ವರ್ಕ್ ಸಿಗಬೇಕಾಗಿ ಅಲ್ಲಿಯಿಂದ ದಿಲ್ಲಿಗೆ ಹೋಗಬೇಕಾದರೂ ಕೂಡ ನಾವು ತಯಾರಾಗಿದ್ದೇವೆ. ಟೋಟಲಿ ನಮಗೆ ಎನಿವೇ ಯಾವುದಾದರೂ ಕೂಡ ಸಿಮ್ಮಿನ ಅಥವಾ ಟವರಿನ ಅಳವಡಿಕೆ ಈ ಊರಲ್ಲಿ ಖಂಡಿತವಾಗಿ ನಡೆಯಬೇಕು.